ಹೌದು, ಹೀಗೆ ಹಸಿರಾಗಿ ಕಾಣಿಸುತ್ತಿರುವ ರಾಗಿ ಹೊಲ ಜೊತೆಗೆ ಚಪ್ಪರದಲ್ಲಿ ಹಸಿರು ಹಸಿರಾಗಿ ಕಾಣಿಸುತ್ತಿರುವ ಹುರುಳಿಕಾಯಿ ಗಿಡ. ಈ ದೃಶ್ಯಗಳನ್ನು ನೋಡಿ ನೀವು ಯಾವುದೋ ಯಶಸ್ವಿ ರೈತನ ಕತೆ ಅಂದುಕೊಂಡಿದ್ರೆ ಖಂಡಿತ ತಪ್ಪಾಗುತ್ತೆ. ಹೀಗೆ ಹೊಲದಲ್ಲಿ ರಾಗಿಯ ಮಧ್ಯೆ ಕಳೆ ಕೀಳುತ್ತಿರುವ ರೈತನ ಹೊಲದಲ್ಲಿ ಕೃಷಿ ಹೊಂಡವೇ ಆಗದಿದ್ದರೂ ಸರ್ಕಾರದ ಅಂಕಿಅಂಶದಲ್ಲಿ ಮಾತ್ರ ಕೃಷಿ ಹೊಂಡ ನಿರ್ಮಾಣವಾಗಿದೆ ಎಂದು ತೋರಿಸುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ದಂಡಿಗಾನಹಳ್ಳಿ ಮತ್ತು ರಾಯನಕಲ್ಲಿನ ರೈತರಿಗೆ ಇಲ್ಲೊಬ್ಬ ಆಸಾಮಿ ಪರಿಚಯದ ಆಧಾರದ ಮೇಲೆ ಜಮೀನಿನಲ್ಲಿ ಎರೆಹುಳು ತೊಟ್ಟಿ ನಿರ್ಮಾಣ ಮಾಡಿಕೊಡುವುದಾಗಿ ರೈತರ ಬಳಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಹೇಗೋ ಹೊಲದ ಪಹಣಿಗಳನ್ನು ತೆಗೆದುಕೊಂಡು ಕೃಷಿ ಹೊಂಡ ತೋಡಿಸದೆ ಹಾಗೆ ಸರ್ಕಾರದಿಂದ ಹಣವನ್ನು ತೆಗೆದುಕೊಂಡಿದ್ದಾನೆ. ನೋಡಿ ಸರ್, ಆತನು ನಮ್ಮೂರಿಗೆ ಇಲ್ಲಿಗೆ ರಾಯನಕಲ್ಗೆ ಬಂದು ಈ ಏರಿಯಾ ಒಳಗೆಲ್ಲನೂ ಜಮೀನುಗಳು ಪಾಲಿಗೆ ತಕ್ಕೊಂಡು ಮಾಡಿಕೊಂಡು ಕೋರ್ಗೆ ತಕ್ಕೊಂಡು ಮಾಡಿಕೊಂಡು ಹಿಂಗೆ ಕಾಲ ಆಗ್ತಾಯಿದೆ. ಫ್ರೆಂಡ್ ಆದ ನಮಗೆ ಯಾರು? ನವೀನ್ ಪ್ರಸಾದ್ ಅಂತ, ಆತನ ಹೆಸರು ನವೀನ್ ಪ್ರಸಾದ್. ರಾಯನ್ ಅವತ್ತಿನ ರಾಯನಕಲ್ ಹಳೆಯ ಮಾತ್ರ ಈಗ ಅಷ್ಟೇ, ಅವನು ದೊಡ್ಡಲಾಪುರ ಕಡೆ ಊರು ಯಾರು ಗೊತ್ತಿಲ್ಲ ನನಗೆ. ಸರಿ, ನಮಗೆಲ್ಲ ಜೊತೆ ಫ್ರೆಂಡ್ ಆದರು, ಚೆನ್ನಾಗಿ ನಾವು ಮಾತಾಡೋರು. ಏನು ಅವರು ಯಾವಾಗ ನನಗೆ ಅರ್ಧರಾತ್ರಿಯಲ್ಲಿ ಮಳೆ ಬಂದರೂ ದೇಕ್ಲು ಕೋಡಿ ಹೋಗ್ತಾಣ, ಏನು ಅಣ್ಣ ಚೆನ್ನಾಗಿದ್ದೀರಾ ಏನಣ್ಣ ಅಂತ ಕೇಳ್ತಾಯಿರೋ. ಚೆನ್ನಾಗಿ ಫ್ರೆಂಡ್ ಆದ. ಅಣ್ಣ, ನಿನಗೆ ಎರೆಹುಳಿ ತೊಟ್ಟು ಮಾಡಿಸ್ಕೊಡ್ತೀನಿ ನೀನು ಅಂತಂತಂದ. ಸರಿನಪ್ಪ, ಮಾಡಿಸ್ಕೊಡು, ಸಂತೋಷ. ನಿಂಗೇನು ಕೊಡಬೇಕು ಅಂದೆ? ಆಧಾರ್ ಕಾರ್ಡನ್ನು ಪಾಣಿ ಇದ್ಕೊಡೋಣ ಸಾಕು, ರೇಷನ್ ಕಾರ್ಡು ಅಂತ ಕೊಟ್ಟೆ. ಅಷ್ಟೇ ನನಗೆ ಕೊಟ್ಟಿದ್ದು. ಅದು ಎರೆ ತೊಳಿ ತೊಟ್ಟಿನೂ ಮಾಡಲಿಲ್ಲ, ಏನೂ ಇಲ್ಲ. ಎರೆಹುಳಿ ತೊಟ್ಟಿ ಮಾಡಲಿಲ್ಲ, ಏನೂ ಇಲ್ಲ. ಬಂದಾಗೆಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಇರೋನು. ತಿರುಗಿ ಆಮೇಲೆ ಅದರಲ್ಲಿ ನಮ್ಮ ಅಕೌಂಟ್ಗಳಿಗೆಲ್ಲ, ನಮ್ಮ ಮನೆಯವ್ರಿಗೆ ಅಕೌಂಟ್ಗೆಲ್ಲ ಕೆಲಸ ಮಾಡಿ ಅಲ್ಲಿ ಇಲ್ಲಿ ಕೆಲಸ ಮಾಡಿರೋ ದುಡ್ಡೆಲ್ಲ ಆಗ್ತಿದ್ದ, ಎತ್ಕೊಡ್ತಿದ್ವು ಆತನಿಗೆ. ಹಂಗೆ ಜತೆ ಆದ. ತಿರುಗಿ ಆಮೇಲೆ ನನಗೇನು ಗೊತ್ತಿಲ್ಲ, ನಮ್ಮ ಗಮನಕ್ಕೇ ಬಂದಿಲ್ಲ. ನನ್ನ ಪಾಣಿಗಳ ತಗೊಂಡ್ಬಿಟ್ಟವನೆ ರೈತ ಸಂಪರ್ಕ ಕೇಂದ್ರದಲ್ಲಿ, ಕೃಷಿ ಇಲಾಖೆಯಲ್ಲಿ ಕೊಟ್ಬಿಟ್ಟವನೆ, ಬಿಲ್ ಮಾಡಿಬಿಟ್ಟವನೆ. ನನ್ನದು ಕೃಷಿ ಹುಂಡ ಮಾಡಿ, ನನ್ನ ಜಮೀನಾಗ ಆದಂಗೆ ನನ್ನ ಜಮೀನಲ್ಲಿ ಕೃಷಿ ಹೊಂಡ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿಬಿಟ್ಟವ್ರೆ. ನಿಮ್ಮ ಹೊಲದಾಗ ಕೃಷಿ ಹೊಂಡ ಆಗಿದೆಯಾ? ಇಲ್ಲ, ಆಗಿಲ್ಲ. ಇಲ್ಲಿ ನಮ್ಮ ಹೊಲದಾಗ ಆಗಿಲ್ಲ, ಈ ನಮ್ಮೂರ ಹತ್ರ ಆಗಿಲ್ಲ, ಯಾರ್ಗೂ ಇವ್ದವರೆಗೂ ನಂದು ಆಗಿಲ್ಲ. ಸರಿ ಆಯಿತು ಅಂತಂತೇಳಿ ಅದೇ ತಿರುಗಿ ಆಮೇಲೆ ಏನಪ್ಪ ಈ ಥರ ಆಗೋಯ್ತು, ಹೆಂಗೆ ನನಗೇನು ಗೊತ್ತೇ ಇಲ್ಲ, ನನಗೆ ಗಮನಕ್ಕೆ ಬಂದಿಲ್ಲ ಹೆಂಗೆ ಮಾಡಿದ್ರು ಅಂತಂತ. ಯಾರೋ ರಾಯನಕಲ್ಲವರು ನನಗೆ ಹೇಳಿದ್ರು, ಅಣ್ಣ ನಿನ್ನ ಹೆಸರಿನಲ್ಲಿ ನಿನ್ನ ಪಾಣಿಯಲ್ಲಿ ಹಿಂಗೆ ಕೃಷಿ ಹುಂಡ ಮಾಡ್ಯಾನ ನಿಂತವನು ನವೀನ್ ಪ್ರಸಾದ್ ಅಂತ ನೋಡೋಣ ಅಂತಂದ್ರು. ಹೋಗಿ ಕೃಷಿ ಇಲಾಖೆಯಲ್ಲಿ ಕೇಳಿದೆ ನಾನು, ಏನ್ರಿ ನಮ್ಮ ಪಾಣಿ ಕೊಟ್ಟು ಕೃಷಿ ಹುಂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಏನು ಸರ್ ನಿಜಾನ ಅಂತ. ಹ್ಞೂನಪ್ಪ ಆಗಿದೆ ಅಂತಂದು ನೋ ಚೆಕ್ ಮಾಡಿದ್ರು, ಹ್ಞೂನಪ್ಪ ಆಗಿದೆ ಅಂತ. ಹೆಂಗೆ ಕೊಟ್ರಿ ನೀವು ಅಂತಂದೆ. ಅವ್ನು ಪಾಣಿ ತಂದು ಕೊಟ್ಟ, ನಾವು ಮಾಡಿದ್ವಪ್ಪ ಅಂತಂತಂದ್ರು. ಹೆಂಗೆ ಪಾಣಿ ಕೊಟ್ಟ ನನ್ನ ಗಮನಕ್ಕೆ ಬರ್ದಿರ, ನಾನು ಪಾರ್ಟಿ ನಿಮ್ಮ ಮಾತ್ರ ಎದುರು ಬಂದು ನೀನು ಏನು ಮಾತಾಡ್ತೀರಾ, ಏನು ನಿಮ್ಮ ಗಮನಕ್ಕೆ ಹೇಳ್ತೀರಾ, ಹೆಂಗೆ ಮಾಡಿದ್ರಿ ನೀವು ಅಂತಂತ ಅವ್ರನ್ನ ಕೇಳಿದೆ. ಆಯ್ತಪ್ಪ ಅಂತಂದು ಏನೋ ಮಾಡೋಣ ಅಂತಂತಂದ್ರು. ಭವ್ಯ ಮೇಡಮ್ ಏನೋ ಮಾಡೋಣ ಅಂತಂತಂದು ಒಂದು ಎರಡು ತಿಂಗಳು ಟೈಮ್ ಕೊಟ್ಲು, ಏನೋ ಮಾಡ್ತೀವಿ ಏನೋ ಮಾಡ್ತೀವಿ ಅಂತ. ಆಯಮ್ಮ ತಲಗಾಕ 80 ಚಿಲ್ಲರೆ ತಗೊಂಡವ್ರೆ, ಇನ್ನು 80 ಚಿಲ್ಲರೆ ಬಿಲ್ ಅಲ್ಲೇ ನಿಂತು ಅಷ್ಟೊತ್ತು ನಮ್ಗೆ ಗೊತ್ತಾಯ್ತು. ಯಾರೋ ರಾಯನಕಲ್ ಅವ್ರು ಹೇಳಿದ್ರು ನಿನ್ನ ಕೃಷಿ ಹುಂಡ ನಿನ್ನ ಜಮೀನಲ್ಲಿ ಆಗಿದೆ, ಹೋಗಿ ನೋಡೋಣ ಅಂತಂತಂದ್ರು. ಹೋಗಿ ನೋಡೋ ಅಷ್ಟೊತ್ತಿಗೆ ಜಮೀನು ಕೃಷಿ ಹುಂಡ ಆಗೇ ಇಲ್ಲ. ನಾ ಇಲ್ಲಿ ಬಂದರು, ಚೆಕ್ ಮಾಡಿದ್ರು, ಯಾರ್ಯಾರೋ ಬಂದರು ನಮ್ಮ ಜಮೀನು ತಾಕೆ, ಬಂದು ನೋಡಿದ್ರು, ಚೆಕ್ ಮಾಡಿದ್ರು, ಎಲ್ಲಿ ಆಗಿಲ್ಲ. ಏನು ಮಾಡಬೇಕು ಅಂದಾಗ ನೀವು ಅದೇ ಆಫೀಸರ್ಗಳು ಏನು ಕ್ರಮ ತಗೊಂತಾರೆ ಅಂತ ನಾವು ಎಲ್ಲರಿಗೂ ಕೊಟ್ಟಿದ್ದೀವಿ. ನಾವು ಲೋಕಾಯುಕ್ತವ್ರು ಕೊಟ್ಟಿದ್ದೀವಿ, ಡಿ ಸಿ ಕೊಟ್ಟಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ. ಇನ್ನು ನಮ್ಮ ಎಮ್ ಎಲ್ ಎವರು ಕೊಟ್ಟಿದ್ದೀವಿ. ಇನ್ನು ಕೃಷಿ ಇಲಾಖೆಯಲ್ಲಿ ಪಹಣಿಗಳನ್ನು ತೆಗೆದುಕೊಂಡು 3 ಜನರ ಹೆಸರಿನಲ್ಲಿ ಕೃಷಿ ಹೊಂಡ ಮಾಡಿಸಿ ಹಣ ದೋಚಿದ್ದಾನೆ. ರಾಯನಕಲ್ಲಿನ ಅಳಿಯನಾಗಿರುವ ನವೀನ್ ಪ್ರಸಾದ್ ಎಂಬಾತ ರೈತರ ಬಳಿ ದಾಖಲೆ ತೆಗೆದುಕೊಂಡು ಮೋಸ ಮಾಡಿರುವ ಆರೋಪವನ್ನು ರೈತರು ಮಾಡಿದ್ದಾರೆ. ಮಂಚನಹಳ್ಳಿಯಲ್ಲಿ ಇರುವ ಕೃಷಿ ಕೇಂದ್ರದಲ್ಲಿ ಜಮೀನಿನ ಮೇಲೆ ಇತರೆ ಸಾಲವನ್ನು ಪಡೆಯಲು ಹೋದಾಗ ಘಟನೆ ಬೆಳಕಿಗೆ ಬಂದಿದೆ. ಅಷ್ಟರಲ್ಲಿ ಆಗಲೇ ಬೇರೆಯವರ ಖಾತೆಗೆ ಹಣ ಹಾಕಿಸಿಕೊಂಡು ಲಕ್ಷಾಂತರ ಹಣವನ್ನು ದೋಚಿದ್ದಾನೆ ಎಂದು ರೈತರು ಆರೋಪಿಸಿದ್ದಾರೆ. ಆದರೆ ಇಷ್ಟೆಲ್ಲ ಆದರೂ ಸಹ ಯಾವುದೇ ಕೃಷಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡದೆ ಹಣವನ್ನು ಹೇಗೆ ಮಂಜೂರು ಮಾಡಿದರು ಎಂಬುದೇ ರೈತರ ಪ್ರಶ್ನೆಯಾಗಿದೆ. ಇನ್ನು ಈ ಘಟನೆ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿ, ಕೃಷಿ ಅಧಿಕಾರಿ, ಲೋಕಾಯುಕ್ತಕ್ಕೂ ಸಹ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಘಟನೆ ಕುರಿತು ಪ್ರಶ್ನೆ ಮಾಡಿದರೆ ನವೀನ್ ಪ್ರಸಾದ್ ಎಂಬುವವರು ರೈತರಿಗೆ ಬೆದರಿಕೆ ಹಾಕುತ್ತಿದ್ದಾನೆ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಮ್ಮದು ಇದು ಈರುಳ್ಳಿ ಸೆಡ್ ಮಾಡೋಣ ಅಂತ ಹೋದ್ವಿ, ಅಲ್ಲಿ ಹೋದರೆ ಈ ತೆಗೆಸ್ರೆ ನಿಮ್ಮಲ್ಲಿ ಅಕೌಂಟಲ್ಲಿ ಎರೆಹುಳು ತಟ್ಟೆ ಈರುಳ್ಳಿ ಸೆಡ್ ಮಾಡೋಕ್ಕೆ ಅಮೌಂಟ್ ಇಲ್ಲ, ಖಾಲಿ ಆಗೈತೆ, ನಿಮ್ಮದ್ರಲ್ಲಿ 80,000 ಮಾತ್ರ ಖಾಲಿ ಐತೆ ಅಂತ ಹೇಳಿದ್ರು. 128,000 ನನ್ನ ಅಕೌಂಟಲ್ಲಿ 10,000 ಹಾಕವನೆ, 2,500 ನನ್ನ ನಮ್ಮ ಹೆಂಗಸ್ರ ಅಕೌಂಟಲ್ಲಿ ಒಂದು, ನನ್ನ ಅಕೌಂಟ್ಗೆ ಒಂದು, 2,500 ಅವನೇ ಎತ್ಕೊಂಡ. ನನ್ನ ಅಕೌಂಟ್ ಏನು ಹೇಳಿಲ್ಲ ಸರ್, ನಮಗೆ ಗೊತ್ತೇ ಇಲ್ಲ, ಏನು ಹೇಳಿಲ್ಲ.
ನಿಮ್ಮ ಅಕೌಂಟಿಗೆ ದುಡ್ಡು ಹಾಕಿದ್ದೀನಿ ಅಂತ ಬಂದ ಇಲ್ಲಿ ನನ್ನ ಅವನ್ನೇ ಟ್ರಾನ್ಸ್ಫರ್ ಮಾಡ್ಕೊಂಡ ಸರ್, ನನ್ನ ಇಲ್ಲೇ ಬಂದು ಜಮೀನ್ ಹತ್ರ ನಾನು ಬಂದು. ಏನೋ ಅಧಿಕಾರಿಗಳು ಯಾರನ್ನ ಬಂದಿದ್ದಾರೆ ಕೃಷಿ ಹೊಂಡ? ಇಲ್ಲ ಸರ್, ಇಲ್ಲ ಸರ್, ಯಾರು ಬಂದೇ ಇಲ್ಲ, ಯಾರು ನಮ್ಮ ಹತ್ರ ಬಂದೇ ಇಲ್ಲ. ನಾವು ಮಾಡಲಿಲ್ಲ, ಅವ್ರು ಯಾರು ಕೇರೆ ಮಾಡಲಿಲ್ಲ. ಇರು ಕೃಷಿ ಅಧಿಕಾರಿಗಳು ಯಾರು ಬರಲಿಲ್ಲ ಸರ್ ಅಲ್ಲಿ. ಗಲಾಟೆ ಮಾಡಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವ್ರಿಗೆ ಅರ್ಜಿ ಹಾಕಿದ್ದೀವಿ ಸರ್. ಎಲ್ರಿಗೂ ಅರ್ಜಿ ಕೊಟ್ಟಿದ್ದೀವಿ, ಡಿ ಸಿ ಆಫೀಸ್ ಕೊಟ್ಟಿದ್ದೀವಿ, ನಮ್ಮ ಹೆಲ್ತ್ ಮಿನಿಸ್ಟ್ರ್ ಕೊಟ್ಟಿದ್ದೀವಿ, ಎಲ್ರಿಗೂ ಕೊಟ್ಟಿದ್ದೀವಿ, ಲೋಕಾಯುತಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೊಂದು ಕೊಟ್ಟಿದ್ದೀವಿ. ಯಾರು ಇದಕ್ಕೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಈ ವಿಚಾರವಾಗಿ ಈ ಹಿಂದೆ ರೈತರು ಮಂಚನಹಳ್ಳಿ ಕೃಷಿ ಇಲಾಖೆಗೆ ಮುತ್ತಿಗೆ ಹಾಕಿದ್ದರು. ಕೃಷಿ ಇಲಾಖೆಯ ಅಧಿಕಾರಿ ಭವ್ಯರನ್ನು ನಿಮಗೆ ತಿಳಿಯದೆ ಹೇಗೆ ಹಣ ಮಂಜೂರು ಮಾಡಿದ್ದೀರಾ? ನಮ್ಮ ಜಮೀನಿನ ಪಹಣಿ ಪಡೆದು ಕೃಷಿ ಹೊಂಡ ಮಂಜೂರಾತಿ ಮಾಡಿಕೊಂಡು ಹಣ ಲಪಟಾಯಿಸಿದ್ದೀರಾ ಎಂದು ತರಾಟೆಗೆ ತೆಗೆದುಕೊಂಡಿದ್ರು. ಆಗ ರೈತರಿಗೆ ಏನೋ ಸಬೂಬು ಹೇಳಿ ತಪ್ಪಾಗಿದೆ, ಇದನ್ನೆಲ್ಲ ಸರಿಪಡಿಸಿಕೊಳ್ಳುವುದಾಗಿ ಹೇಳಿ ವಾಪಸ್ಸು ಕಳುಹಿಸಿದ್ದರು. ರೈತರ ಪರವಾಗಿ ನವೀನ್ ಪ್ರಸಾದ್ ಬಂದು ಅರ್ಜಿ ಕೊಡ್ತಾ ಇದ್ದಾರೆ, ಅವರೇ ಎಲ್ಲ ಮೂವ್ ಮಾಡ್ತಿದ್ದಾರೆ. ನಿಮ್ ಹುಷಾರಿದ್ದು ತಿಂಗಳಾಗಿ ನಡೀತಾರೆ, ತಿಂಗಳಾಗಿ ಒಟ್ಟಾರೆ ಸರ್ಕಾರ ರೈತರನ್ನು ಆರ್ಥಿಕವಾಗಿ ಸದೃಢ ಮಾಡಲು ನಾನಾ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಆದರೆ ಅದೇ ಯೋಜನೆಗಳನ್ನು ರೈತರಿಗೆ ಮಣ್ಣು ಮುಕ್ಕಿಸಿ ಬೇರೆಯವರು ತಮ್ಮ ಪಾಲು ಮಾಡಿಕೊಳ್ಳುತ್ತಿದ್ದಾರೆ. ಇಂತಹವರ ಜೊತೆಗೆ ಕೆಲ ಭ್ರಷ್ಟ ಅಧಿಕಾರಿಗಳು ಕಂಡರೂ ಕಾಣದಂತಿರುವುದು ದುರಾದೃಷ್ಟಕರ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.